ಯಾವತ್ತಾದರೂ ಚೈಲ್ಡ್ಹುಡ್ಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರಬಹುದು, ಶಿವಣ್ಣ ಆಗಿರಬಹುದು, ಅಪ್ಪು ಸರ್ನ ಆಗಿರಬಹುದು, ಮೀಟ್ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಯಾವುದಾದ್ರೂ ಪಟ್ಟಿದ ಇನ್ಸಿಡೆಂಟ್ಗಳಿದೆಯಾ ಅಂತ? ಅದು ನನಗೆ ದೇವ್ರು ಕೊಟ್ಟಿರೋ ವರ. ನಾನು ಯಾವತ್ತೂ ಮೀಟ್ ಮಾಡಬೇಕು ಅನ್ನೋದು ನನಗೆ ಆಸೆನೇ ಇರಲಿಲ್ಲ. ಬಿಕಾಸ್ ನಾನು ಆ್ಯಕ್ಟಿಂಗ್ಗೆ ಬರಬೇಕು ಅನ್ನೋದೇ ನನಗೆ ಕನಸಿರಲಿಲ್ಲ. ಬಟ್ ನಮ್ಮ ಬಂದು ರಾಜ್ಕುಮಾರ್ ಅವ್ರ ಫ್ಯಾನ್. ಅವತ್ತು ಸತ್ತಿದ್ದಿಂದಲೇ ನನ್ನ ಫಸ್ಟು ನನ್ನ ಕಣ್ಣಲ್ಲಿ ನೀರು ನೋಡಿದ್ದು ಅವ್ರ ಕಣ್ಣಲ್ಲಿ. ಅವಾಗ ಯೋಚನೆ ಮಾಡಿದೆ, ಒಬ್ಬ ಆರ್ಟಿಸ್ಟು ಹೀಗಾದಾಗ ಅಭಿಮಾನಿಗಳ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದೇ. ನಾನು ಅವಾಗ ಚಿಕ್ಕ ಹುಡುಗ, 6th 7th ಇದ್ದೆ ಅವಾಗ. ಓಕೆ, ಇಂಥವ್ ದೊಡ್ಡವರು ನಮ್ಗೆ ಅವಾಗೆಲ್ಲ ಏನು ಯೋಚನೆನೂ ಮಾಡೋಕ್ಕಾಗಲ್ಲ. ಓ ಸಿನಿಮಾದವರು ನಮ್ಗೆ ನಾವಿರೋ ರೀತಿ ಜೀವನ ಶೈಲಿಲಿ ನಾವು ಅದನ್ನು ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಸೊ ಹಾಗೆ ಹೋಗ್ತಾ ಹೋಗ್ತಾ ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಡ್ಯಾನ್ಸ್ ಕ್ಲಾಸಿಗೆ ಬಂದಾಗ 2011 ಒಂದು ಬೆಳಗಾಂ ವಿಶ್ವ ಕನ್ನಡ ಸಮ್ಮೇಳನ ನಡೀತು 2011. ಅವಾಗ ಶಿವಣ್ಣನ ಹಿಂದೆ ಕೋ ಡ್ಯಾನ್ಸರ್ ಆಗಿ ಮಾಡ್ತಾ ಇದ್ದೆ ನಾನು ಎಲ್ಲೋ ಒಂದು ಹಿಂದೆ ಜಾಗದಲ್ಲಿ. ಇವತ್ತು ಯೂಟ್ಯೂಬಲ್ಲಿ ಇದೆ ಅದು. ಅಲ್ಲಿಂದ ಜರ್ನಿ ತೊಗೊಂಡು ಬಂದಾಗ ನೆಕ್ಸ್ಟ್ ಕಟ್ ಮಾಡಿದ್ರೆ ಶಿವಣ್ಣನ ಹಿಂದೆನೇ ಶಿವಣ್ಣನ ಮುಂದೆ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಅದು ನನ್ನ ಪುಣ್ಯ. ನೋಡ್ತೀನಿ ನಾನು ಮನೆಗೆ ಹೋಗ್ಬಿಟ್ಟು ಯೂಟ್ಯೂಬ್ ಎಲ್ಲ ನೋಡ್ ಪ್ರತಿದಿನ ನಾನು ಫೀಲ್ ಮಾಡ್ತೀನಿ ಸರ್, ನನ್ನ ಆ್ಯಕ್ಟಿಂಗ್ ಲೈಫ್ನ ಪ್ರತಿದಿನವೂ ಫೀಲ್ ಮಾಡ್ತೀನಿ. ನಾನಾ ಇದು ಯಾರು ಗುರು, ಇವನು ಹಿಂಗಿದ್ದಾನೆ, ಇಷ್ಟು ಇಟ್ಟಿದ್ದಾನೆ ಅಂತ ನಾನೇ ಫೀಲ್ ಮಾಡ್ತೀನಿ. ಓಕೆ, ಸೊ ದೇವ್ರ ವರ ಅದು. ಅವ್ರ ಜೊತೆನೆ ನನ್ನನ್ನು ಕಳಿಸಿದ್ದಾರೆ, ಅವರು ದಾರಿಲಿ ನಾನು ಹೋಗ್ತಾ ಇದ್ದೀನಿ. ಸೊ ಆ ದಾರಿನ ನಮಗೆ ಇವಾಗ ಒಂದು ಜವಾಬ್ದಾರಿಗಳಿರುತ್ತೆ ಸಿನಿಮಾದೊಂದು ಸಣ್ಣ ಸಣ್ಣ ಜವಾಬ್ದಾರಿಗಳದು ಇರುತ್ತೆ. ಆ ಜವಾಬ್ದಾರಿನ ನಾವೊಬ್ಬ ನಟರಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಓಕೆ, ವಜ್ರಗಿರಿ ಅವರ ಒಂದು ಹೈಟ್ ವಿಚಾರಕ್ಕೆ ಬರೋದಾದರೆ ಕಾಂಪ್ಲಿಮೆಂಟ್ಸ್ ಸಿಕ್ಕಾಪಟ್ಟೆ ಬರ್ಬೋದು. ಏ ಗುರು, ಏನು ಗುರು ಈ ಹೈಟ್ ಆ ವೆಯ್ಟ್ ಅನ್ನೋಂಥದ್ದು. ಮಿರರ್ ಮುಂದೆ ನಿಂತ್ಕೊಂಡಾಗ ನಿಮಗೆ ಅದು ಫೀಲ್ ಆಗಲ್ಲ, ಬಟ್ ಸಿನಿಮಾ ಪರದೆಯಲ್ಲಿ ನೋಡಿದಾಗ ಏನಾದರೂ ಫೀಲ್ ಆಗಿದೆಯಾ ನಿಮ್ಮ ಹೈಟ್ ಬಗ್ಗೆ? ಇಲ್ಲ, ಸ್ಟಾರ್ಟಿಂಗ್ ಹೈಟ್ ಇದ್ದಾಗ ಯೋಚನೆ ಮಾಡ್ತದೆ, ಎಲ್ಲರೂ ನೋಡ್ತಾರೆ ಯಾವನ ಗುರು ಇಷ್ಟು ಹೈಟ್ ಇದ್ದಾನೆ ನೋಡಿ ನಗೋರು, ಯಾಕಪ್ಪ ಹಿಂಗಾಗ್ತಾರೆ. ನನಗೆ ಒಂಥರಪ್ಪ ಮುಜುಗರ ಸಂಕೋಚ ಆಗ್ತಾ ಇತ್ತು. ಆಮೇಲೆ ನನ್ನ ಲೈಫ್ ಸ್ಟೈಲ್ನ ನಾನೇ ಚೇಂಜ್ ಮಾಡಿಕೊಂಡೆ, ಯಾಕೆ ಇದನ್ನು ನಾನು ನೆಗೆಟಿವ್ ಆಗಿ ತೊಗೊಂಡಿದ್ದೀನಿ, ಪಾಸಿಟಿವ್ ಆಗಿ ತೊಗೊಳೋಣ, ನನ್ನ ಲುಕ್ ನಾನೇ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಸೊ ಅವಾಗಿಂದ ನನ್ನ ಲುಕ್ ಸಿನಿಮಾ ಬಂದ್ರ ಮೇಲಿಂದ ನನ್ನ ಲುಕ್ ನಾನು ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಇವತ್ತು ಆನ್ ಸ್ಕ್ರೀನ್ ಜನಕ್ಕೆ ಎಷ್ಟು ಇಷ್ಟಪಡ್ತಾರೆ ಅಂತಂದ್ರೆ, ಸರ್ ಏನು ಸರ್ ನಿಮ್ಮ ವಾಯ್ಸು, ಸರ್ ಏನು ಸರ್ ನಿಮ್ಮ ಲುಕ್ಕು, ಏನು ಸರ್ ನಿಮ್ಮ ಹೈಟು ಅಂತ ಜನಕ್ಕೆ ಬಿಡೋದು ಸರ್. ಅದನ್ನೆಲ್ಲ ಏನೇ ಇದ್ರು ನಮ್ಮನ್ನು ಡಿಸೈಡ್ ಮಾಡೋದು, ನಮ್ಮನ್ನು ಜಡ್ಜ್ ಮಾಡೋದು ಅದು ಅಭಿಮಾನಿ ದೇವ್ರುಗಳಿಗೆ ಮಾತ್ರನೇ ಅದು ಹಾಕಿರೋದು. ಓಕೆ, ಫೈನಲಿ ಯಾವೆಲ್ಲ ಪ್ರಾಜೆಕ್ಟ್ಸ್ಗಳು ಮಾಡಬೇಕಾಗಿದೆ, ಯಾವೆಲ್ಲ ಪ್ರಾಜೆಕ್ಟ್ಗಳು ತಕ್ಷಣಕ್ಕೆ ಬಿಡುಗಡೆ ಆಗೋದಿದೆ ನಿಮ್ಮದು ಅಂತ? ನೆಕ್ಸ್ಟ್ ರಿಲೀಸ್ ಆಗೋದು ಲಂಕಾಸುರ ಅಂತ, ವಿನೋದ್ ಪ್ರಭಾಕರ್ ಸರ್ದು. ಆಮೇಲೆ ಯೋಗಿ ಸರ್ ಇದ್ದಾರೆ, ದೇವರಾಜ್ ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ಇದರಲ್ಲಿ ತುಂಬ ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಪ್ರತಿಯೊಂದು ಫೈಟ್ ಸೀನ್ ನೋಡಿದಾಗಲೂ ನೀವು ಹಬ್ಬ ಅಂತೀರ, ಪ್ರತಿಯೊಬ್ಬರೂ ಈ ಥರ ಒಂದು ಫೈಟ್ ಸೀನ್ ಇದೆ ಅನ್ನೋದನ್ನು ಯೋಚನೆ ಮಾಡ್ತೀರ. ಯಾಕಂದರೆ ಬಿಕಾಸ್ ನನ್ನೊಂದು 2 days ಬ್ಯಾಕ್ ಡಬ್ಬಿಂಗ್ ಆಗಿದ್ದು. ಸೊ ನೋಡಿದಾಗ ಈ ಸಿನಿಮಾ ಬರಬೇಕು, ಈ ಸಿನಿಮಾ ಬಂದರೆ ಮತ್ತೆ ಇನ್ನೊಂದು ಸ್ಟೆಪ್ ನನ್ನನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದೊಂದು ಧೈರ್ಯ ಇದೆ. ಅದಾದಮೇಲೆ ಇದೆ ತೆಲುಗುಲು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ, ಸೊ ಅದನ್ನು ಇವಾಗ ರಿವೀಲ್ ಮಾಡೋದಕ್ಕಾಗಲ್ಲ. ಹಾಗೆ ತಮಿಳು ಅಖಂಡನಾಗೋಯ್ತು. ಸೊ ನೆಕ್ಸ್ಟ್ ಬೇರೆ ಇದೆ, ಸೊ ಅದು ದೊಡ್ಡ ವ್ಯಕ್ತಿ ಜೊತೆನೆ ಅದು ಅಪ್ಡೇಟ್ ಮಾಡಿದೆ. ನೆಕ್ಸ್ಟ್ ಇದರಲ್ಲಿ ಅಪ್ಡೇಟ್ ಮಾಡ, ಯಾಕಂದ್ರೆ ಅವರು ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಲಿಲ್ಲ, ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಶೂಟಿಂಗ್ಸ್ ಎಲ್ಲ ಮುಗ್ದಿದೆ? ಇಲ್ಲ ಇಲ್ಲ, ಮುಗ್ದಿಲ್ಲ ಇನ್ನು. ಓಕೆ, ಇನ್ನು ಸ್ಟಾರ್ಟ್ ಆಗಬೇಕು, ಇನ್ನು ನಡೀತಾ ಇದೆ. ಸೊ ನನ್ನ ಪೋರ್ಷನ್ಸು ಈ ಮಂತ್ ಎಂಡಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನಾಳೆ ಹೊರಟೆ ನಾನು. ಓಕೆ, ನೆಕ್ಸ್ಟು ತಮಿಳ್ದು ಪ್ರಾಜೆಕ್ಟ್ಗಳಿದೆ. ಸೊ ಅದೇ ಹೇಳ್ತಾ ಇದ್ದೀನಲ್ವಾ, ನನಗೆ ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದು ಎರಡು ಪ್ರಾಜೆಕ್ಟು, ಎರಡು ಕಣ್ಣಿದ್ರೇ ಸರ್ ನಾವು ನೋಡಿ ಮಾಡೋಕ್ಕಾಗಲ್ಲ. ಆ ಎರಡು ಕಣ್ಣು ನನ್ನ ಕನ್ನಡ ನೆಲದಲ್ಲೇ ರಾಜವಂಶದಲ್ಲಿ ನನಗೆ ಸಿಕ್ಕಿರೋದು. ನನ್ನ ಗೂಸ್ ಬಂಪ್ಸ್ ಆಗುತ್ತೆ ಸರ್, ಯಾಕೆ ನಾನು ಏನು ಪುಣ್ಯ ಮಾಡಿದ್ದೀನೋ ಏನೋ ಗೊತ್ತಿಲ್ಲ. ಎಷ್ಟೋ ದೂರದಲ್ಲಿದ್ದವನು, ಎಲ್ಲೋ ಕುಂದಾಪುರದವರು ಊರಲ್ಲಿದ್ದವನು, ಇವತ್ತು ನನಗೆ ಒಂದು ಬೆಲೆ ಕೊಡ್ತಾ ಇದ್ದಾರೆ, ಜನ ಗುರುಸ್ತಾ ಇದ್ದಾರೆ ಅಂತಂದರೆ ಅಪ್ಪು ಅಭಿಮಾನಿಗಳಿಗೆ, ಶಿವಣ್ಣ ಅಭಿಮಾನಿಗಳಿಗೆ, ಮತ್ತು ಡೈರೆಕ್ಟರ್ಗಳಿಗೆ, ಮತ್ತು ಪ್ರತಿಯೊಬ್ಬರು ನನಗೆ ಈ ಒಂದು ಜರ್ನಿಲಿ ಯಾರ್ಯಾರು ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೋ ಅವರೆಲ್ಲರೂ ಕಾರಣ ಕರೆದ್ರೆ ಓಕೆ ತುಂಬ ಖುಷಿ ಆಗುತ್ತೆ. ಓಕೆ, ಹೀಗೆ ಬೆಳೀತಾ ಇರಿ. ಸೊ ಸಖತ್ ಸೌಂಡ್ ಆಗಲಿ ನಿಮ್ಮ ಎಲ್ಲ ಸಿನಿಮಾಗಳು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಹಲೋ, ಇದು ಟಾಕ್ ಶೋ ಟೀಮ್ ಜೊತೆ. ವೆಲ್ ವೀಕ್ಷಕರೇ, ವಜ್ರಗಿರಿ ಅವರ ಮಾತುಗಳನ್ನು ಕೇಳ್ತಾ ಇದ್ರಿ. ಒಂದು ಕಡೆ ರಾಜ್ ಕುಟುಂಬದಿಂದ, ಡಾಕ್ಟರ್ ರಾಜ್ ಅವರ ಕುಟುಂಬದಿಂದ ರಾಜ ಯೋಗ ಅನ್ನುವಂಥದ್ದಿರುತ್ತಲ್ಲ, ಸೊ ಬಹುಶಃ ಅವರಿಗೆ ಅದು ಕರುಣಿಸಿರಬಹುದು ದೇವರು ಅಂತ ಅನಿಸುತ್ತೆ. ಹಾಗೆ ಅವರು ಈ ಹಿಂದೆ ಮಾಡಿದಂತಹ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೈ ಮುಗಿದು ನಾನು ಹೋಗ್ತಾ ಇದ್ದೆ ನಂದಿನಿ ಲೇಔಟಲ್ಲಿರುವಂತಹ ಅವರ ಸ್ಮಾರಕದ ಕಡೆಯಿಂದ ಅಂತ. ಬಹುಶಃ ಅವರ ಆಶೀರ್ವಾದ ಇರಬಹುದು.
ಅದೇನೇ ಇದ್ರೂ ಕೂಡ ನಮ್ಮ ಕನ್ನಡಿಗರು ಎಲ್ಲೇ ಸೌಂಡ್ ಮಾಡಿದ್ರು ಆ ಸದ್ದು ನಮಗೂ ಕೇಳಿಸಬೇಕು ಆಗ ಖುಷಿಯ ಚಪ್ಪಾಳೆ ಹಾಗೆ ಶಿಳ್ಳೆಗಳು ಕೂಡ ಕರ್ನಾಟಕದಿಂದ ಮೂಡಬೇಕು ನೋಡ್ತಾ ಇರಿ ಹೆಲೋ ವಿತ್ ದ ಟಾಕ್ ಶೋ ನಾನು ಸೈಯದ್ ಹಿದಾಯತ್